ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಕಲಬುರಗಿಯ ನಿಡುಮಾಮಿಡಿ ಅನ್ನುವಂತಹ ಶ್ರೀಗಳು ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗಲೂ ಸರಿಯಾದ ಮಾರ್ಗದಲ್ಲಿ ಅಥವಾ ನ್ಯಾಯಯುತ ಮಾರ್ಗದಲ್ಲಿಯೇ ನಡೆದಿದ್ದಾರೆ. ಅವರು ಯಾವುದೇ ಹಗರಣ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀಗಳು ಅನ್ನೋದನ್ನು ನೋಡೋಣ. ಅನುಮತಿ ನೀಡಿರ್ತಕ್ಕಂಥದ್ದು ಅದು ನ್ಯಾಯಯುತ ಮಾರ್ಗ, ಪಕ್ಷಪಾತದಿಂದ ಕೂಡಿದೆ ಅನ್ನುವ ಜನಾಭಿಪ್ರಾಯ ರೂಪುಗೊಂಡಿರುವ ಹಿನ್ನೆಲೆಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಡಿನ ಹಿತದೃಷ್ಟಿಯಿಂದ ಆ ಬಗ್ಗೆ ಮಠಾಧೀಶರು ಕೂಡ ಧ್ವನಿಗೂಡಿಸಬೇಕು, ನ್ಯಾಯದ ಪರವಾಗಿ ಧ್ವನಿಗೂಡಿಸಬೇಕು ಅನ್ನುವ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಪ್ರಾಮಾಣಿಕವಾಗಿ ಹೇಳೋದಾದರೆ ನಾವು ಯಾವುದೇ ಒಂದು ಪಕ್ಷದ ಸದಸ್ಯರಲ್ಲ. ಯಾವುದೇ ರಾಜಕೀಯ ಪಕ್ಷ ಒಳ್ಳೆಯದನ್ನು ಮಾಡಿದಾಗ, ನಾಯಕರು ಒಳ್ಳೆಯದನ್ನು ಮಾಡಿದಾಗ ಅದನ್ನು ಪ್ರಶಂಸೆ ಮಾಡಿದ್ದ. ಕೆಲವೊಮ್ಮೆ ಅಂತಹ ತಪ್ಪುಗಳನ್ನು ಮಾಡಿದಾಗ ನಮ್ಮ ಅಸಮ್ಮತಿಯನ್ನು ಕೂಡ ನಾವು ಸೂಚಿಸಿದ್ದೇವೆ. ಒಂದು ಸರ್ಕಾರಕ್ಕೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರುವಂತಹ ಸರ್ಕಾರಕ್ಕೆ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವ ಒಂದು ಪ್ರಯತ್ನ ನಡೆದಾಗ ಆ ರೀತಿ ಯಾವುದೇ ಒಂದು ಸರ್ಕಾರಕ್ಕೆ ಆ ಸರ್ಕಾರದ ಮುಖ್ಯಸ್ಥರಿಗೆ ರಾಜಕೀಯವಾಗಿ ಅನ್ಯಾಯವಾಗ್ತಾ ಇದೆ ಅಂತ ಅಂದಾಗ ಮಠಾಧೀಶರಾದವರು ಕೂಡ ಮೂಕ ಪ್ರೇಕ್ಷಕರಾಗಿರದೆ ನ್ಯಾಯದ ಕುರಿತು ಮಾತನಾಡಬೇಕಾದಂತಹ ಅನಿವಾರ್ಯತೆಯ ಹಿನ್ನೆಲೆ ನಮಗಿದೆ. ಹಿಂದೆ ದೇವೇಗೌಡರು ರಾಮಕೃಷ್ಣ ಹೆಗಡೆಯವರ ಸಂದರ್ಭದಲ್ಲೂ ಕೂಡ ಅನುಚಿತ ಬೆಳವಣಿಗೆ ನಡೆದಾಗ ನಾವು ಆ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ದೀವಿ. ಅದೇ ತರ ಹಿಂದೆ ಯಡಿಯೂರಪ್ಪನವರಿಗೆ ರಾಜಕೀಯವಾಗಿ ಅನ್ಯಾಯವಾಗ್ತಾ ಇದೆ ಎಂದಾಗ ಅದನ್ನು ನಾವು ಅವರ ಪರವಾಗಿ ಧ್ವನಿ ಎತ್ತಿದ್ದೀವಿ. ಈಗ ಅಂಥದ್ದೇ ಒಂದು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಸ್ಥರಾದಂತಹ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಅನ್ಯಾಯ ಆಗ್ತಾ ಇದೆ ಅಂತ ನಮಗೆ ಕಂಡು ಬಂದಿರುವುದರಿಂದ ಅದು ಸರಿಯಲ್ಲ ಅನ್ನುವ ದೃಷ್ಟಿಯಿಂದ ನಾವು ನಮ್ಮ ಭಾವನೆಗಳನ್ನು ಇವತ್ತು ವಿನಿಮಯ ಮಾಡಿಕೊಳ್ತಾ ಇದ್ದೇವೆ.